ಸರ್ ವರುಣಾದಲ್ಲಿ ಯಾರು ವಿನ್ ಆಗ್ತಾರೆ ವರುಣಾದಲ್ಲಿ ಸರ್ ಸಿದ್ದರಾಮಯ್ಯ ಸಾಹೇಬರೇ ವಿನ್ ಆಗೋದು ಯಾಕೆ ಸರ್ ಸಿದ್ದರಾಮಯ್ಯ ಅವರೇ ಸರ್ ಅವರು ಅಳವಲಿ ಸರ್ ಅದಕ್ಕೆ ಉಸ್ತುವಾರಿ ಸಚಿವರಾಗಿದ್ದಾರೆ ಚಾಮರಾಜನಗರ ಹೋಗಿರ್ಬೋದು ಹತ್ತು ಗಂಟೆಗೆ ಔಟ್ ಆಯ್ತಾರೆ ಹತ್ತು ಗಂಟೆಗೆ ಪುಟ್ರಂಗ್ ಸೆಟ್ರು ಔಟ್ ಗಂಟೆಗೆ ನಾವು ಲಿಂಗಾಯತ್ ಮಂಡಳಿ ಅಂದ್ರೆ ಈಗ ಅವ್ನು ತಂದಾಕರ ಗೆಲ್ಬೇಕು ಅಂತ ಏನನ್ನೋದು ಆಲ್ರೆಡಿ ಲೀಡಿಂಗ್ ಗೆದ್ದಾಯ್ತು 50,000 ಮತಗಳಿಂದ ಸಿದ್ದರಾಮಯ್ಯ ಸಾಹೇಬರ ಅವರು ಅದರ ಬಗ್ಗೆ ಅನುಮಾನ ಇಲ್ಲ ಸರ್ ಗೆದ್ದಾಯ್ತು ಕಷ್ಟ ಇದೆ ಸಿದ್ದರಾಮಯ್ಯ ಅವರಿಗೆ ವರುಣಾದಲ್ಲಿ ಅಂತ ಹೇಳ್ತಾರೆ ಸರ್ ಒಂದೇ ಮಾತು ಹೇಳ್ತೀವಿ ಯಾವತ್ತು ಬೋರ್ಡ್ ಕಡೆ ನೀರು ಇರಲ್ಲ ಹಳ್ಳದ ಕಡೆ ನೀರು ಬರಬೇಕು ಹಂಗೆ ಸಿದ್ದರಾಮಯ್ಯ ಅವರು ಒಂದು ಸಮುದ್ರ ಇದ್ದಾಗೆ ಎಲ್ಲಾ ಹೊಳೆಗಳು ಕೂಡ ಸಿದ್ದರಾಮಯ್ಯ ಅವ್ರ ಮನೆಯವರು ಗೆದ್ದಿದ್ದಾರೆ ಆ ಜನ ಅವ್ರನ್ನ ಕೈ ಬಿಡಲ್ಲ ಯಾರು ಹೇಳಿ 30,000 ಲೀಡಿಂಗ್ ತಗೊಂಡ ಜನ ಕೈ ಬಿಡಲ್ಲ ಇನ್ನು ಹೊಸ ಸೇರ್ಪಡೆ ಆಗಿರಲ್ಲ ಹುಸೇನ್ ಕೈ ಬಿಟ್ರಿವಿ ಆದ್ರಿಂದ ಅವ್ರು ಗೆದ್ದೇ ಗೆಲ್ತಾರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಸರ್ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಬಂದ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಲೀಡರು ಇಲ್ಲಿ ಯಾರು ಇಲ್ಲ ಸರ್ ಇಲ್ಲಿ ಇವ್ರು ಗೆದ್ದಾಯ್ತು ಸಾವ್ಕಾರ ಈಗ ನೀವು ನಾನು ಜಾತಿ ಸಮುದಾಯದ ಆದ್ರೂ ಒಂದು ಮಾಹಿತಿಗೆ ನಾನು ಕೇಳ್ತಾ ಇರೋದು ಈಗ ಸೋಮಣ್ಣ ಅವರನ್ನ ಈ ಕ್ಷೇತ್ರದಲ್ಲಿ ಹಾಕಿರುವಂತದ್ದು ಲಿಂಗಾಯತ ಸಮುದಾಯದ ಮತಗಳಿದಾವೆ ಸಿದ್ದರಾಮಯ್ಯ ಅವರ ವಿರುದ್ಧ ಇಳಿಸಿದ್ರೆ ಸೋಮಣ್ಣ ಅವರು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಲಿಂಗಾಯತರ ಓಟುಗಳು ಡಿವೈಡ್ ಆಗುತ್ತೆ ಸೋಮಣ್ಣ ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸಕ್ಕೆ ಈಸಿ ಆಗುತ್ತೆ ಅಂತ ಸೊ ನೀವೇ ಹೇಳ್ತಾ ಇದ್ರಿ ಲಿಂಗಾಯತರಲ್ಲ ನಾವು ಇಲ್ಲ ನಾವು ಸಿದ್ದರಾಮಯ್ಯ ಅವರಿಗೆ ವೋಟ್ ಹಾಕ್ತೀವಿ ಅಂತ ಹೇಳಿ ಯಾವ ಕಾರಣಕ್ಕೋಸ್ಕರ ಯಾಕೆ ನಿಮಗೆ ಸೋಮಣ್ಣ ಬೇಡ ಸಿದ್ದರಾಮಯ್ಯ ಅವರೇ ಬೇಕು ಅಂತ ಸರ್ ನಮ್ಮ ಕ್ಷೇತ್ರದ ನಾಯಕರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಕೆಲಸಗಳನ್ನು ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದಾರೆ ಬಡವರ ಪಕ್ಷನೂ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರಿಗೆ ನಾವು ವೋಟ್ ಹಾಕ್ತೀವಿ ಅವರಿಗೆ ವೋಟು ಅವರೇ ಗೆಲ್ಲೋದು ಅವರೇ ಮುಖ್ಯಮಂತ್ರಿ ಎರಡನೇ ಮಾತಿಲ್ಲ ಅಷ್ಟೇ ಸರ್